ನೇರಳೆ ಮರದಡಿ ಆಜಾದ್ ಅಂತ್ಯ. 1931 ಫೆಬ್ರವರಿ 27 ಅಂದು ಶುಕ್ರವಾರ ಅಲಹಾಬಾದ್ನ ಆಲ್ಫ್ರೆಡ್ ಪಾರ್ಕ್ನಲ್ಲಿ ಚಂದ್ರಶೇಖರ್ ಆಜಾದ್ ಏನನ್ನು ಯೋಚಿಸುತ್ತಾ ನಡೆಯುತ್ತಿದ್ದರು. ಬಿಗಿದ ಕಚ್ಚೆ ಪಂಚೆ, ಜುಬ್ಬ, ತೋಳಿಲ್ದ ಕೋಟು, ಅದರೊಳಗೆ ಆತನ ಅತಿ ನಂಬಿಕೆಯಾದ ಪ್ರಾಣ ಸಂಗಾತಿ, ಅವನ ಗುಂಡಿಗೆ ರಕ್ಷಕ ಆತನ ಪಿಸ್ತೂಲು ಜೊತೆಗಿತ್ತು. ಅಮೆರಿಕದಲ್ಲಿ ತಯಾರಾದ 32 ಬೋರಿನ ಆಟೋಮ್ಯಾಟಿಕ್ ಕೋಲ್ಟ್ ಕ್ಯಾಲಿಬರ್ ಪಿಸ್ತೂಲ್ ಅದು. ಚಂದ್ರಶೇಖರ್ ಆಜಾದ್ ಪಾರ್ಕ್ಗೆ ಬರುತ್ತಿದ್ದಂತೆ ಸುಖದೇವರಾಜ್ ಸೇರಿಕೊಂಡರು. ಅವರು ಯಾವುದೋ ವಿಷಯವನ್ನು ಚರ್ಚಿಸುತ್ತಾ ಪಾರ್ಕಿನ ಸುತ್ತ ನಡೆಯಲಾರಂಭಿಸಿದರು. ಅದನ್ನು ಗುಪ್ತಚರರು ಕಂಡು ಬ್ರಿಟಿಷ್ ಪೊಲೀಸರಿಗೆ ತಿಳಿಸಿದರು. ಅವರಿಗಾಗಿ ಕಾಯುತ್ತಿದ್ದ 80 ಪೊಲೀಸರ ಪಡೆ ಪಾರ್ಕಿಗೆ ಬಂದು ಪೊಲೀಸರಿಗೆ ವಿಷಯ ತಿಳಿಸಿದ ಗುಪ್ತಚರರು ಬಂದರು. ಸುಖದೇವರಾಜ್ಗೆ ಯಾಕೋ ಅನುಮಾನ ಬಂತು. ಇದನ್ನು ಆಜಾದ್ಗೂ ಹೇಳಿದರು. ಅವರು ಕೇಳಿಸಿಕೊಳ್ಳಲಿಲ್ಲ. ಏನೋ ಆಲೋಚನೆಯಲ್ಲಿದ್ದರು. ಇಬ್ಬರು ನೇರಳೆ ಮರದಡಿಯೋಗಿ ಕೂತರು. ಅವರ ಸುತ್ತ ಪೊಲೀಸ್ ಪಡೆ ಆವರಿಸಿತು. ಇನ್ನಷ್ಟು ಪೊಲೀಸರು ಬಂದರು. ಅವರು ಕೂತಿದ್ದ ಸ್ವಲ್ಪ ದೂರದಲ್ಲೇ ಕಾರೊಂದು ಬಂದು ನಿಂತಿತ್ತು. ಅದು ಜಿಲ್ಲಾಧಿಕಾರಿ ನಾಟ್ ಬಾವರ್ನ ಕಾರು. ಕಾರಿನಿಂದ ಇಳಿಯುತ್ತಿದ್ದವನೇ ನಾಟ್ ಬಾವರ್ ಯಾರು ನೀವೆಂದು ಅಬ್ಬರಿಸುತ್ತಾ ತನ್ನ ಕೈಯಲ್ಲಿದ್ದ ಪಿಸ್ತೂಲ್ ಟ್ರಿಗರ್ ಒತ್ತಿಯೇ ಬಿಟ್ಟ. ಅದು ಆಜಾದರ ತೊಡೆಗೆ ಹೊಕ್ಕಿತ್ತು. ರಕ್ತ ಹರಿಯುತ್ತಿದ್ದರೂ ಚಂಗನೆದ್ದ ಆಜಾದ್ ತನ್ನ ಪಿಸ್ತೂಲಿನಿಂದ ನಾಟ್ ಬಾವರ್ ತೋಳಿಗೆ ಗುರಿ ಇಟ್ಟೇ ಬಿಟ್ಟ. ಗುರಿ ತಪ್ಪಲಿಲ್ಲ. ಅದು ನಾಟ್ ಬಾವರ್ ತೋಳಿಗೆ ಹೊಕ್ಕಿತ್ತು. ಅತ್ತ ವಿಶ್ವೇಶ್ವರ ಸಿಂಹ ಆಜಾದರತ್ತ ಗುರಿ ಮಾಡಿದಾಗ ಅದು ಆಜಾದ್ ಬಲತೋಳಿಗೆ ಹೊಕ್ಕಿತ್ತು. ಕೂಡಲೇ ಪಿಸ್ತೂಲ್ ಎಡಗೆಗೆ ಬಂತು. ಕಣ್ಣಿಯ ಕಂಡ ಹಳೆಯ ಬರಿ ವಿಶ್ವೇಶ್ವರ ಸಿಂಹನತ್ತ ಗುಂಡು ಹಾರಿಸಿದಾಗ ಅದು ಅವನ ದವಡೆಗೆ ಹೊಕ್ಕಿ. ಆಜಾದ್ ರಕ್ಷಣೆಗೆ ಇದ್ದದ್ದು ನೇರಳೆ ಮರ ಮಾತ್ರ. ಸುತ್ತ 40 ಪೊಲೀಸರು ನೆರೆದಿದ್ದರು. ಮರೆಯಿಂದಲೇ ಆಜಾದ್ ಹಾಗೂ ಸುಖದೇವ್ ಗುಂಡು ಹಾರಿಸುತ್ತಿದ್ದರು. ಪೊಲೀಸ್ ಪಡೆ ಮೆಲ್ಲನೆ ಮುಂದುವರಿಯುತ್ತಿತ್ತು. ಆಗ ಆಜಾದ್ ಸುಖದೇವಗೆ ಅಲ್ಲಿಂದ ತಪ್ಪಿಸಿಕೊಳ್ಳುವಂತೆ ಒತ್ತಾಯ ಮಾಡಿ ಕಳುಹಿಸಿದರು. ಈಗ ಆಜಾದ್ ಒಬ್ಬಂಟಿ. ಪೊಲೀಸರತ್ತ ಗುಂಡು ಹಾರಿಸಿದ್ದ ಆಜಾದ್ ಪಿಸ್ತೂಲಿನಲ್ಲಿ ಕೊನೆ ಒಂದು ಗುಂಡು ಮಾತ್ರ ಉಳಿದಿತ್ತು. ಆಗ ಆಜಾದ್ಗೆ ಪೊಲೀಸರ ಕೈಗೆ ಯಾವತ್ತೂ ಸಿಕ್ಕಿ ಬೀಳುವುದಿಲ್ಲ ಎಂಬ ಪ್ರತಿಜ್ಞೆ ನೆನಪಾಯಿತು. ಪೊಲೀಸರತ್ತ ಗುರಿ ಮಾಡಿದ ಪಿಸ್ತೂಲು ಸ್ವತಃ ಆತನ ತಲೆಯ ಬಳಿ ತಿರುಗಿತು. ಅದರಿಂದ ಢಮ್ಮೆಂದು ಹಾರಿದ ಗುಂಡು ಆಜಾದ್ ತಲೆಯನ್ನು ಭೇದಿಸಿತು. ಮೈ ಆಜಾದ್ ಹೂ ಅವ್ರ ಆಜಾದಿ ರಹುಂಗ ಎನ್ನುತ್ತಿದ್ದ ಆಜಾದ್ ಕೊನೆಗೂ ಆಜಾದಾಗಿ ಹೋದ. ಕ್ರಾಂತಿಕಾರಿಯೊಬ್ಬ ಹಸುನೀಗಿದ್ದ. ಬ್ರಿಟಿಷರಿಗೆ ಆಜಾದ್ ಶವದ ಮೇಲೂ ಭಯ. ಸತ್ತಿರುವುದನ್ನು ಖಚಿತಪಡಿಸಿಕೊಳ್ಳಲು ಶವದ ಮೇಲೂ ಗುಂಡು ಹಾರಿಸಿದರಂತೆ. ಸ್ವತಂತ್ರ ಹೋರಾಟದ ವಿಶಿಷ್ಟ ಕ್ರಾಂತಿಕಾರಿ ಆಜಾದ್ ಅಂತ್ಯವಾಯಿತು. ಇಂಥ ಎಲ್ಲ ಪೂರ್ವ ಸೂರಿಗಳಿಗೆ ನನ್ನ ನಮನ. ವಿಶೇಷ ಕಾರ್ಯಕ್ರಮಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ ನ್ಯೂಸ್. ಸಂಭವಿಸು ಸಮಸ್ತರ ನಡುವೆ.